ಭೂಲೋಕವೇ ಧರೆಗಿಳಿದಂತೆ ಕಾಣುವ ರಮ್ಯ ಪ್ರಕೃತಿ ತಾಣ. ಸುಂದರ ಬೆಟ್ಟ ತೋಟಗಳ ನಡುವೆ ಇಲ್ಲಿದೆ ಸುಂದರ ಹೂಗಳ ಉದ್ಯಾನ. ಬಿರು ಬೇಸಿಗೆಯಲ್ಲೂ ಅರಳಿ ನಿಂತಿರುವ ಹೂಗಳ ಸೊಬಗು ನೋಡಿಯೇ ತಿಳಿಬೇಕು ಆ ಸೌಂದರ್ಯದ ಬೆರಗು. ಹೌದು, ಮೆಣಸಿ ಚಪ್ಪರ ಮನೆಯ ವನಿತಾ ಗಣೇಶ ಹೆಗಡೆಯವರ ಹೂತೋಟ ಯಾವುದೇ ಪುಷ್ಪ ಪ್ರದರ್ಶನ ಕೇಂದ್ರಕ್ಕೂ ಕಡಿಮೆ ಏನಿಲ್ಲ. ಇಲ್ಲಿ 100-150 ಹೆಚ್ಚು ವಿವಿಧ ಬಗೆಯ ಹೂ ಗಿಡಗಳಿವೆ. 30-40 ವಿವಿಧ ಬಣ್ಣಗಳ ಗುಲಾಬಿ ಗಿಡಗಳಿವೆ. ಇಲ್ಲಿ ಬಿಡುವ ದಾಸವಾಳ ಹೂಗಳೇ 30 ಬಗೆ ಬಣ್ಣಗಳಲ್ಲಿವೆ. ಅಲ್ಲದೆ ಡೇರೆ, ಅಂಥೋರಿಯಂ, ಅಡೋನಿಯಂ, ರಾಯಲ್ ಪಾಮ್ ಮುಂತಾದ ತಳಿಗಳ ವಿವಿಧ ಪ್ರಭೇದಗಳು, ಆರ್ಕಿಡ್, ಬೋನ್ಸಾಯ್, ಕಪ್ಪು ಬೋನ್ಸಾಯ್ ನಂತಹ ಅಪರೂಪದ ಸಸ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಇನ್ನೊಂದು ವಿಶೇಷ ಏನಂದ್ರೆ, ಇವೆಲ್ಲ ಗಿಡಗಳು ಸಾವಯವ ಗೊಬ್ಬರದಿಂದಲೇ ಕಂಗೊಳಿಸುತ್ತಿವೆ. ರಾಸಾಯನಿಕವಾಗಲಿ ಕೀಟನಾಶಕವಾಗಲಿ ಉಪಯೋಗಿಸದೆ ಆರೋಗ್ಯವಂತ ನೈಸರ್ಗಿಕವಾಗಿ ಪೋಷಣೆಗೊಳ್ಳುತ್ತಿರುವ ಹೂ ಗಿಡಗಳು ಇಲ್ಲಿವೆ. ಮನೆಗೆ ಸಾಕಾಗುವಷ್ಟು ತರಕಾರಿಗಳನ್ನ ಕೂಡ ಇವರೇ ಬೆಳೆಯುತ್ತಾರೆ. ಇದಕ್ಕೆಲ್ಲ ಕಾರಣರಾಗಿ ಉದ್ಯಾನದ ಪಾಲನೆ ಪೋಷಣೆ ಮಾಡುತ್ತಿರುವುದು ಚಪ್ಪರ ಮನೆ ಗ್ರಾಮದ ವನಿತಾ ಹೆಗಡೆ. ನನಗೆ ಪ್ರಕೃತಿ ಅಂದ್ರೆ ಯಾವಾಗಲೂ ಇಷ್ಟ, ಸ್ವಲ್ಪ ನಿಸರ್ಗವನ್ನು ಇಷ್ಟಪಡ್ತಿ. ಅದಕ್ಕಾಗಲೇ ಅದರಲ್ಲಿ ನನ್ನತನವನ್ನು ಕಂಡ್ಕೊಂಡು ಹೂದೋಟವನ್ನು ಪ್ರಾರಂಭ ಮಾಡಿದೆ. ಮೊದಲು ಹವ್ಯಾಸಕ್ಕೆ ಶುರುವಾಗಿದ್ದು ಈಗ ಅದೇ ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಅದ್ರ ಬಗ್ಗೆ ಆಸಕ್ತಿ ಬಂತ ಹೊತ್ತು ಅದನ್ನು ಅಷ್ಟು ಅದ್ರ ಬಗ್ಗೆ ಕಾಳಜಿ ತಗೊಂಡು ಪೋಷಣೆ ಮಾಡಿದೆ. ಹೂವಿನ ಗಿಡ ಕಲೆಕ್ಟ್ ಮಾಡಲೇ ಭಾಳ ಕಡೆ ಊರಿಗೆಲ್ಲ ಹೋಗಿ, ಬೇರೆ ಬೇರೆ ಊರಿಗೆಲ್ಲ, ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಹೋಗಿ ತಂದಿದ್ದು. ಒಂಟಿ ಮನೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಕ್ಕೂ ಒಂದು ಜನರ ಒಡನಾಟ ಇಲ್ಲೇ. ಆಗ ನನ್ನ ಸಮಯವನ್ನು ಕಳೀಲಿಕ್ಕೆ ಕೃಷಿ ಜೊತೆಗೆ ಇನ್ನೊಂದು ಏನಾದ್ರೂ ಒಂದು ಕ್ರಿಯೇಟಿವಿಟಿ ಏನಾದ್ರು ಬೇಕು ಅನ್ನಿಸ್ತು. ಆವಾಗ ಕೈ ತೋಟ ಮಾಡೋ ಆಸಕ್ತಿ ಹೆಚ್ಚಾಗ್ತಾ ಹೊತ್ತು ಅದು ನಾವು ಮಾಡ್ದಂಗೆ ಹೂವಿನೆಲ್ಲ ನೋಡತಕ್ಕದು ಮತ್ತು ಆಸಕ್ತಿ ತರ್ತಾ ಹೊತ್ತು ಆ ಹೂವು ಕೂಡ ಸಂತೋಷ, ಅದ್ರ ನೈಜತೆ, ಅದ್ರ ಭಗವಂತನಕ್ಕಿಂತ ದೊಡ್ಡ ಕಲಾಕಾರರು ಯಾರೂ ಇಲ್ಲೇ ಹೆತ್ತ. ಅದ್ರ ನೈಸರ್ಗಿಕವಾದ ಸೌಂದರ್ಯ ಬಿಟ್ಟರೆ ಮತ್ತಾವುದೂ ಇಲ್ಲೇ. ಅದರಲ್ಲಿನ ವಿವಿಧತೆ ಎಲ್ಲ ನನಗೆ ಬಹಳ ಖುಷಿ ಕೊಡ್ಚು. ಭಾಳ ಥರದ ಹೂವಿನ ಗಿಡ ಮಾಡುವಂತ ಆಸಕ್ತಿ ಬಂತು. ಅದರಲ್ಲಿ ಕ್ಯಾಕ್ಟಸಲ್ಲಿ ಹಲವು ವಿಧ, ಅಡೋನಿಯಮು, ಅಂಥೋರಿಯಮಲ್ಲಿ ಒಂದು ಕೆಲವಷ್ಟು ಒಂದು 15 ಕಲರ್ಸು, ಗುಲಾಬಿಯಲ್ಲೊಂದು 35-40 ಕಲರು, ದಾಸಾಳಲ್ಲೊಂದು 30 ಕಲರು. 98 ಗಾರ್ಡನಿಂಗ್ ಪ್ರಾರಂಭ ಮಾಡಿದ್ದು. ಗಾರ್ಡನಿಂಗ್ ನನಗೆ ಮೊದಲಿಂದ ಆಸಕ್ತಿ ಇತ್ತು. ಎಲ್ಲರೂ ಹೋದಾಗ ಗಾರ್ಡನ್ ನೋಡಿದಾಗ ಅದನ್ನು ನಾವು ಒಂದು ಮಾಡೋವು ಅಂತ 98 ಪ್ರಾರಂಭ ಮಾಡಿದ್ದು. ಮೊದಲು ಲೋಕಲಲ್ಲಿ ಕೆಲವಷ್ಟು ತಂದಿದ್ದು, ಬೇರೆ ಕಡೆ ಊರಿಗೆ ಹೋದಾಗ ಆ ಊರಿನ ನರ್ಸರಿಯನ್ನೆಲ್ಲ ಭೇಟಿ ಕೊಟ್ಟು ಅಲ್ಲಿ ವಿಶೇಷವಾದ ಹೂವಿನ ಗಿಡ ಇದ್ದರೆ ತಗೊಬಂದಿದ್ದು. ಸಿರಸಿ ತಾಲೂಕಿನ ವಾನಳ್ಳಿಯಿಂದ ಕೇವಲ 4 ಅಂತರದಲ್ಲಿ ಈ ಊರಿದೆ. ಒಂದು ಕಡೆ ಬೆಟ್ಟ, ಇನ್ನೊಂದು ಕಡೆ ತೋಟ, ಮಧ್ಯದ ಒಟ್ಟಿ ಮನೆಯಲ್ಲಿಯೇ ಇದೆ ಈ ಸುಂದರ ಪುಷ್ಪಗಳ ತೋಟ. ವನಿತಾರವರಿಗೆ ಮೊದಲಿಂದಲೂ ಕೂಡ ಹೂ ಗಿಡಗಳ ಬಗ್ಗೆ ವಿಶೇಷ ಆಸಕ್ತಿ, ಅದೇ ಇವರಿಗೆ ಈ ಮಟ್ಟಿನ ಸ್ಫೂರ್ತಿ ತಂದದ್ದು. ಇದು ನನ್ನ ಫ್ರೆಂಡು ವನಿತಾ ಅಂತ ಹೇಳಿ, ತುಂಬಾ ಹತ್ರದ ಫ್ರೆಂಡು ಅವರು. ನನ್ನ ಮನೆ ಇಲ್ಲೇ ವಾನಳ್ಳಿ ಹತ್ರ. ಇವ್ರ ಮನೇಲಿ ಒಂದು ವಿಶೇಷತೆ ಅಂದ್ರೆ ನಾನು ಆಗಾಗ ಇವ್ರ ಮನೆಗೆ ಭೇಟಿ ಕೊಡ್ತಾ ಇರ್ತೆ. ಕಾರಣ ಏನಪ್ಪಾ ಅಂದ್ರೆ ಇವ್ರದ್ದು ಒಂದು ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಅಂದ್ರೆ ಹೂವಿನ ಗಿಡ ಮಾಡೋದ್ರಲ್ಲಿ ಅವರದ್ದು ಗಾರ್ಡನಿಂಗ್ ಇಂಟ್ರೆಸ್ಟ್ ನೋಡಿ ನನ್ನ ಹತ್ರ ಮಾಡಲಾಗ್ತಿಲ್ಲ ಇದನ್ನೆಲ್ಲವ. ಸೊ ನಾ ಅವ್ರ ಮನೆಗೆ ಆಗಾಗ ಬಂದು ಅದ್ರ ಹೊಸ್ತಾಗ ಆಗಿದ್ದ ಹೂಗಳನ್ನೆಲ್ಲ ನೋಡ್ಕೊಂತ ಖುಷಿ ಪಟ್ಕೊತಿರ್ತೆ ನಾನು ಯಾವಾಗ್ಲೂ. ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಸರ್ತಿ 2 ಆದರೂ ಬಂದೇ ಬಂದಿರ್ತೆ ನಾನು. ನನಗೆ ಹೂವಿನ ಗಿಡ ಅಂದರೆ ಇಷ್ಟ, ಬಟ್ ನಂಗೆ ಮಾಡಲಾಗ್ತಿಲ್ಲ ಅದರದ್ದು ಕಾಳಜಿ, ಅದರದ್ದು ಆ ಮಕ್ಕಳ ಥರ ಟ್ರೀಟ್ ಮಾಡೋದು, ಆ ಬನಿತಕ್ಕನ ಕೇರು ಎಲ್ಲದೂ ಸಿಕ್ಕಾಬಿಟ್ಟೆ. ಗ್ರೇಟ್, ಅವಳು ತುಂಬ ಶ್ರಮ ಇದ್ದು ಅವಳದ್ದು ಇದರಲ್ಲಿ. ಪ್ರತಿದಿನ ಆ ಮಕ್ಕಳ ಥರ ಗಿಡಗಳನ್ನು ಜೋಪಾನ ಮಾಡೋದು ಹೇಳೋದು ಸಣ್ಣ ಕೆಲಸ ಅಲ್ಲ ಅದು. ಮತ್ತು ಅವರು ಗಂಡ ಹೆಂಡತಿ ಇಬ್ಬರೂ
ಇಡೀ ದಿನ ಕೃಷಿಯಲ್ಲೇ ಅವ್ರ ಬದುಕನ್ನ ಕಂಡ್ಕೊಂಡಂಥವು. ಇದು ಬೇಸಿಗೆ ಟೈಮ್ ಆಗಿದ್ದಕ್ಕೆ ಹೂಗಳೆಲ್ಲ ಸ್ವಲ್ಪ ಕಡಿಮೆ ಇದ್ದು. ಇವಾಗ ಇದೇ ಏನಾದರೂ ಮಳೆಗಾಲದಲ್ಲಿ ಬಂದರೆ ನಿಜಕ್ಕೂ ಭೂಲೋಕದ ಸ್ವರ್ಗಗಳು ಹೇಳಿದ್ರೆ ಇದರಲ್ಲಿ ಅತಿಶಯೋಕ್ತಿ ಅನ್ನಿಸ್ತಿಲ್ಲ, ಅಷ್ಟರ ಮಟ್ಟಿಗೆ ಚಂದ ಇರ್ತು. ಇವಾಗ ಡೇರೆ ಹೂವು ಆ ಥರದ್ದು ಇವೆಲ್ಲ ಯಾವುದೂ ಕಾಣಿಸ್ಲಿಕ್ಕೆ ಸಿಗ್ತಾ ಇಲ್ಲ. ಇವಾಗ ಡೇರೆ ಹೂವು ಆಗುವಂಥ ಟೈಮ್ನಲ್ಲೆಲ್ಲ ಬಂದರೆ ಈ ಕಡೆ ಎಲ್ಲೂ ನೋಡಿದ್ರೂ ಬರೀ ಅದು ಹೂವಿಂದೇ ವನ, ಬರೀ ಹೂಗಳ ರಾಶಿ ಮಧ್ಯದಲ್ಲೇ ನಾವಿರುವಷ್ಟರ ಮಟ್ಟಿಗೆ ನಮಗೆ ಖುಷಿ ಕೊಡ್ತು. ಪ್ರತಿಯೊಂದು ಎಷ್ಟು ವೆರೈಟಿಗಳಿದ್ದು ಅಂದರೆ 100-150 ಹೆಚ್ಚು ವೆರೈಟಿಯ ಗಿಡಗಳನ್ನು ನಾವಿಲ್ಲಿ ನೋಡ್ಲಕ್ಕೂ ಬಂದರೆ ಈ ಒಂದು ಇಷ್ಟು ಇಂಟೀರಿಯರ್ ಪ್ಲೇಸ್ನಲ್ಲಿ ಇಷ್ಟೊಂದು ಹೂವಿನ ಗಿಡಗಳನ್ನು ನಮ್ಮೂರಲ್ಲಿ ಮತ್ತಿನೆಲ್ಲೂ ನೋಡಲು ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದದು. 1998 ಪುಷ್ಪಾರೈಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ವನಿತಾರಿಗೆ ಹೂಗಳೆಂದರೆ ಮಕ್ಕಳಿಗಿಂತ ಹೆಚ್ಚು ಅಕ್ಕರೆ. ಹವ್ಯಾಸಕ್ಕೆ ಶುರುವಾದ ತೋಟಗಾರಿಕೆ ಇಂದು ಬಿಡಿಸಲಾಗದ ಚಾಳಿಯಾಗಿ ಮಾರ್ಪಟ್ಟಿದೆ. ಹೂ ಗಿಡಗಳಿಗಾಗಿ ದೂರದ ಹುಬ್ಬಳ್ಳಿ, ಭದ್ರಾವತಿ, ಶಿವಮೊಗ್ಗ, ಚಿತ್ರದುರ್ಗ ಹೀಗೆ ಎಲ್ಲೇ ಇದ್ದರೂ ಭೇಟಿ ಕೊಡುತ್ತಾರೆ. ಇಲ್ಲಿಯವರೆಗೆ ಇವರು ನರ್ಸರಿಯಿಂದ ತಂದ ಸಸಿಗಳ ಬಗ್ಗೆ, ಆಸಕ್ತರು ಇವರಿಂದ ಒಯ್ದ ಗಿಡಗಳ ಬಗ್ಗೆ ಲೆಕ್ಕವೇ ಇಲ್ಲ. ಇವರ ಈ ಕೆಲಸಕ್ಕೆ ಪತಿ ಗಣೇಶ್ ಹೆಗಡೆಯವರ ಸಹಕಾರವೂ ಕೂಡ ಇದೆ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ಐಷಾರಾಮಿ ಕಟ್ಟಡಗಳು, ಶೋಗೆ ಪ್ಲಾಸ್ಟಿಕ್ ಹೂಗಳನ್ನು ತಂದಿರುವ ನಗರವಾಸಿಗಳು, ವನಿತಾರಂತ ಮಹಿಳೆಯ ಡೆಡಿಕೇಶನ್ಗಳಿಂದ ಕಲಿಯುವುದು ಬಹಳಷ್ಟಿದೆ.